ಕುಸುಮಾಚ ಪೀಠದ ಇಮ್ಮಡಿ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ದೀಕ್ಷಾ ಮಹೋತ್ಸವ. ಗಂಗಾವತಿ ಬೋವಿ ಸಮಾಜದ ಕುಲಗುರುಗಳಾದ ಚಿತ್ರದುರ್ಗದ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ದೀಕ್ಷಾ ಮಹೋತ್ಸವ ಇದೇ ದಿನಾಂಕ 20ರಂದು ಚಿತ್ರದುರ್ಗದ ಬೋವಿ ಪೀಠದಲ್ಲಿ ಜರುಗಲಿದೆ ಎಂದು ಬೋವಿ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಗಾಳಪ್ಪ ಬೋವಿ ಹೇಳಿದ ಅವರು, ಮಂಗಳವಾರದಂದು ನಡೆಸಿ ದೀಕ್ಷಾ ಮಹೋತ್ಸವ ಸಮಾರಂಭಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಅನೇಕ ಸಚಿವರು ಶಾಸಕರು ಭಾಗವಹಿಸಲಿದ್ದಾರೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 25,000 ಅಧಿಕ ಸಮಾಜ ಬಾಂಧವರು ಭಾಗವಹಿಸಲಿದ್ದು ಹತ್ತು ಹಲವಾರು ವಿಷಯಗಳು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸತ್ಯಪ್ಪ, ನಗರ ಘಟಕದ ಅಧ್ಯಕ್ಷ ಡಿ ರಮೇಶ್, ಜಿಲ್ಲಾ ಖಜಾಂಚಿ ತಿಮ್ಮಣ್ಣ ಗುಳ್ಳ, ಅಳ್ಳಪ್ಪ ಮೂವಿ, ಕೃಷ್ಣ ಭೋವಿ, ಬಸವರಾಜ್ ಭೋವಿ ಇತರರು ಉಪಸ್ಥಿತರಿದ್ದರು. ಚಿತ್ರದುರ್ಗ ಗುರುಪೀಠದಲ್ಲಿ, ಭೋವಿ ಗುರುಪೀಠದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಒಂದು ರಜತ ಮಹೋತ್ಸವ ಕಾರ್ಯಕ್ರಮ, 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳ 20ರಂದು ನಡೆಯಲಿದೆ. ಆ ಕಾರ್ಯಕ್ರಮಕ್ಕೆ ಲಕ್ಷೋಪಲಕ್ಷ ಜನಸಂಖ್ಯೆ ಭೋವಿ ಸಮಾಜ ಸೇರುವಂಥ ಒಂದು ನಿರೀಕ್ಷೆ ಕೂಡ ಇದೆ. ಅದರ ಜೊತೆಯಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾದ ಮತ್ತು ಈ ರಾಜ್ಯದ ಮಂತ್ರಿಯಾದ ಶಿವರಾಜ ತಂಗಡಿ ಸಾಹೇಬರು ಕೂಡ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಆ ಕಾರ್ಯಕ್ರಮದ ಅಧ್ಯಕ್ಷರ ಶಿವರಾಜ ತಂಗಡಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ರಾಜ್ಯದ ಎಲ್ಲ ಭೋವಿ ಸಮಾಜದವರು ಭಾಗವಹಿಸುವಂಥ ಒಂದು ಕಾರ್ಯಕ್ರಮ. ಅದರ ಜೊತೆಯಾಗಿ ಈ ರಾಜ್ಯದಲ್ಲಿ ಇರುವಂಥ ಎಲ್ಲ ಮಂತ್ರಿಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು, ಸಮಾಜದ ಎಲ್ಲ ಮುಖಂಡರು, ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ಮಾಜಿ MLAಗಳು ಎಲ್ಲರೂ ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ಆದರೆ ಅದರ ಅನುಗುಣವಾಗಿ ನಾವೆಲ್ಲರೂ ಈ ಜಿಲ್ಲಾದಿಂದ ಸಾಕಷ್ಟು ಜನಸಂಖ್ಯೆ ಹೋಗ್ಬೇಕಂತೇಳಿ, ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಂತೇಳಿ ತಮ್ಮ ಭೋವಿ ಸಮಾಜದಲ್ಲಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಅದರ ಜೊತೆಯಾಗಿ ಹೆಚ್ಚಿನ ಸಂಖ್ಯೆ ಕೂಡ ಸೇರುವಂಥ ಒಂದು ನಿರೀಕ್ಷೆ ಇದೆ. ಎಲ್ಲರೂ ಕೂಡ ಭಾಗವಹಿಸ್ಬೇಕಂತೇಳಿ ಭೋವಿ ಸಮಾಜದವರಿಗೆ ಮನವಿ ಮಾಡುತ್ತೇನೆ. ಬಾಂಧವರಿಗೂ ಮತ್ತು ನಮ್ಮ ಸಮಾಜದವರಿಗೂ ನಮಸ್ಕರಿಸುತ್ತಾ, ನಮ್ಮ ಗುರು ಸಿದ್ದರಾಮೇಶ್ವರ, ಇಮ್ಮಡಿ ಸಿದ್ದರಾಮೇಶ್ವರ ಗುರುಗಳು, ಅವರು 25 ವರ್ಷ ಪಟ್ಟಾಭಿಷೇಕಕ್ಕಾಗಿ ಈಗ 25ನೇ ವರ್ಷದ ಪಟ್ಟಾಭಿಷೇಕದ ರಾಜ್ಯ ಮಹೋತ್ಸವವನ್ನು 27/2024 ಶನಿವಾರ ನಮ್ಮ ಗುರುಪೀಠ ಗೋವಿ ಗುರುಪೀಠದಲ್ಲಿ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿರ್ತೇವೆ. ಆದ ಕಾರಣ ತಾವೆಲ್ಲ ನಮ್ಮ ಸಮಾಜದ ಎಲ್ಲ ಮೂಲೆ ಮೂಲೆಯಿಂದ, ಎಲ್ಲ ಇದರಲ್ಲಿ ಹಿರಿಯರು ಕಿರಿಯರು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನದೇ ಎಲ್ಲ ದೊಡ್ಡವರು ಸಣ್ಣವರು ಎಲ್ಲರೂ ಗುರುಗಳ ಆಶೀರ್ವಾದಕ್ಕೆ ತಾವು ಬಂದು ಗುರುಗಳ ದರ್ಶನವನ್ನು ಪಡೆದು ಮಠಕ್ಕೆ ಬಂದು ತಾವೆಲ್ಲರೂ ತಮ್ಮ ಬೇಡಿಕೆಯನ್ನು ಗುರುಗಳು ಆಶೀರ್ವಾದ ಮಾಡ್ತಾರೆ, ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬರಬೇಕಂತ ತಮ್ಮ ಇದೇ ತಿಂಗಳ 20ನೇ ತಾರೀಕಿನಂದು ಜರುಗಲಿರುವ ಚಿತ್ರದುರ್ಗ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ರಜತ ಮಹೋತ್ಸವ ಕಾರ್ಯಕ್ರಮ ಚಿತ್ರದುರ್ಗ ಹೆಚ್ಚಿನ ರೀತಿಯಿಂದ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಅದರೊಳಗೆ ನಮ್ಮ ಶಿವರಾಜ ತಂಗಡಿ ಸಾಹೇಬರು ಅಧ್ಯಕ್ಷತ್ವ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಆದರೆ ಆ ಮೂಲೆ ಮೇಲಿಂದ ಎಲ್ಲ ನಮ್ಮ ಭೋವಿ ಸಮಾಜ ಜನರು ಸೇರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ.